ನೋಡಿ, ಅವರು ಹೋಮ್ ಮಿನಿಸ್ಟರ್ ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ, ನಾವ್ ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ. ಪೆಂಡಿಂಗ್ ಇದ್ದ ಕೇಸಸ್ ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಅಗೌರವ ಕೊಡ್ತಾ ಇದಾರೆ, ಅಶಾಂತಿ ಉಂಟು ಮಾಡ್ತಾರೆ, ಅದಕ್ಕೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದಾರೆ. ಇದು ಪಾಪ ಎಲೆಕ್ಷನ್ ಹತ್ರ ಬಂತು, ಈಗ 7 ತಿಂಗಳು ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಕ್ ಆಗ್ಲಿಲ್ಲ. ಈಗ ಪಾಪ ನಾವೇನೋ ಬಹಳ ಬದುಕಿದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ, ನಾವು ಉತ್ತರ ಕೊಡ್ತೀವಿ. ನಾವ್ ಯಾರನ್ನು ಕೂಡ ಅವ್ರ ತರ ಮಿಸ್ಯೂಸ್ ಆಫ್ ಪವರ್ ಅಧಿಕಾರನ ದುರುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟು ಹುಬ್ಳಿಲೇ ಎಷ್ಟು ಕೇಸ್ ಹಾಕಿದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಕೇಸ್ ಹಾಕಿದ್ದಾರೆ, ಎಲ್ಲಾ ಕಡೆನು ಬೇಕಾದಷ್ಟು ಕೇಸ್ಗಳು ಹಾಕಿ ಪಾಪ ಅಮಾಯಕರಿಗೆಲ್ಲ ಕೇಸ್ ಹಾಕಿದ್ದಾರೆ. ನಾವು ಆ ರೀತಿ ಯಾರಿಗೂ ಇವತ್ತರಿಗೂ ಮಾಡೋದಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ಹೋಗಿ ಕಟ್ ಹಾಕೋಬಿಡ್ಲಿ ಅವರು, ಅವರೆಲ್ಲ ಹೋಮ್ ಮಿನಿಸ್ಟರ್ಗಳಾಗಿದ್ದಾಗ ಏನ್ ಮಾಡಿದ್ರು, ಎಲ್ಲ ಬಿಜೆಪಿ ಇದನ್ನ ಕೇಸರಿ ಬಟ್ಟೆ ಹಾಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಆಫೀಸರ್ ಗಳಿಗೆಲ್ಲ ನಿಲ್ಸಿಸ್ಬಿಟ್ಟಿದ್ರು. ಆ ಕೆಲಸ ನಾವೇನು ಮಾಡಕ್ ಹೋಗಿಲ್ಲ. ನನಗೆ ಇನ್ನ ಯಾರ್ದು ನೋಟಿಸ್ ಬಂದಿಲ್ಲ, ನಾನು ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ಅವರು ಹೋಮ್ ಮಿನಿಸ್ಟರ್ ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ, ನಾವ್ ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ. ಪೆಂಡಿಂಗ್ ಇದ್ದ ಕೇಸಸ್ ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಅಗೌರವ ಕೊಡ್ತಾ ಇದಾರೆ, ಅಶಾಂತಿ ಉಂಟು ಮಾಡ್ತಾರೆ, ಅದಕ್ಕೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದಾರೆ. ಇದು ಪಾಪ ಎಲೆಕ್ಷನ್ ಹತ್ರ ಬಂತು, ಈಗ 7 ತಿಂಗಳು ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಕ್ ಆಗ್ಲಿಲ್ಲ. ಈಗ ಪಾಪ ನಾವೇನೋ ಬಹಳ ಬದುಕಿದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ, ನಾವು ಉತ್ತರ ಕೊಡ್ತೀವಿ. ನಾವ್ ಯಾರನ್ನು ಕೂಡ ಅವ್ರ ತರ ಮಿಸ್ಯೂಸ್ ಆಫ್ ಪವರ್ ಅಧಿಕಾರನ ದುರುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟು ಹುಬ್ಳಿಲೇ ಎಷ್ಟು ಕೇಸ್ ಹಾಕಿದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಕೇಸ್ ಹಾಕಿದ್ದಾರೆ, ಎಲ್ಲಾ ಕಡೆನು ಬೇಕಾದಷ್ಟು ಕೇಸ್ಗಳು ಹಾಕಿ ಪಾಪ ಅಮಾಯಕರಿಗೆಲ್ಲ ಕೇಸ್ ಹಾಕಿದ್ದಾರೆ. ನಾವು ಆ ರೀತಿ ಯಾರಿಗೂ ಇವತ್ತರಿಗೂ ಮಾಡೋದಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ಹೋಗಿ ಕಟ್ ಹಾಕೋಬಿಡ್ಲಿ ಅವರು, ಅವರೆಲ್ಲ ಹೋಮ್ ಮಿನಿಸ್ಟರ್ಗಳಾಗಿದ್ದಾಗ ಏನ್ ಮಾಡಿದ್ರು, ಎಲ್ಲ ಬಿಜೆಪಿ ಇದನ್ನ ಕೇಸರಿ ಬಟ್ಟೆ ಹಾಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಆಫೀಸರ್ ಗಳಿಗೆಲ್ಲ ನಿಲ್ಸಿಸ್ಬಿಟ್ಟಿದ್ರು. ಆ ಕೆಲಸ ನಾವೇನು ಮಾಡಕ್ ಹೋಗಿಲ್ಲ. ನನಗೆ ಇನ್ನ ಯಾರ್ದು ನೋಟಿಸ್ ಬಂದಿಲ್ಲ, ನಾನು ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.